ಎದೆ ಎದೆಯಾಗಿ ಒಂದಕ್ಷರಕ್ಕೂ ಒಂದಕ್ಷರಕ್ಕೂ ಸಂಪರ್ಕ ಇರಬೇಕು. ಅದಾದಲ್ಲಿ ಅಡ್ಡಿಕೊಂಡಿರಬೇಕು, ಬೇರೆಯಾಗಿ ಕೇಳಿಸ್ಬೇಕು, ಬೇರೆಯಾಗಿ ಹೇಳಬಾರದು. ಬೇರೆ ಬೇರೆ ಹಾಗೆ ಹೇಳಬಾರದು, ಒಂದಕ್ಕೊಂದು ಸೇರಿಕೊಂಡಿರಬೇಕು, ಒಂದಕ್ಕೊಂದು ಬೇರೆಯಾಗಿ ಕೇಳಬೇಕು. ಅದು ಈಗ ಎಲ್ಲಿ ತರ್ತಾರೆ ಅಕ್ಷರ ರೂಪ ಮಾಡಿದಾಗ ಕೂಡ ಸನಪ್ಪಿದೇ ಸೂರವೇ ಕರೇ ಅಲ್ಲಿ ರುದ್ರೆ ಅಂತ ಕೇಳ್ತದೆ ಕಿವಿಗೆ. ಸೂರವೇ ಕರೆ ಅಂತ ಸನಪ್ಪಿದೇ ಸೂರವೇ ಕರೇ ಸೂಪ ಸೂರವೇ ಕರೆ ಅಂತ ಸೂರವೇ ಕರೆ ಅನ್ನುವಾಗ ಕಿವಿಗೆ ಆ ಕೂಡ ಕೇಳಿಸ್ತು. ಸಂಧಿ ಮಾಡಿ ಅಕ್ಷರ ರೂಪ ಆದ್ರೆ ಆ ರೂಪದ ಅಕ್ಷರ ಕೂಡ ಕೇಳಿಸ್ಬೇಕು. ಆ ತರ ಹೇಳಬೇಕು ಇದು ಸನಪ್ಪಿದೇ ಸೂರವೇ ಕರೇ ಸೂಪ ಇರೋ ಭವ. ಹೀಗೆ ಅಗ್ರಸ್ತಾಹ ಅನಿರಸ್ತಾಹ ನಿವೃತಾಹ ಕರ್ತವ್ಯ. ಯಾಕೆ ಪ್ರಜಾಪತಿ ಆತ್ಮಾನಂ ಪರಿದದಾದೀತಿ ಈ ಅಕ್ಷರಗಳನ್ನು ಉಚ್ಚರಿಸುವ ಮೂಲಕ ಯಾರಲವಶಃ ಪ್ರಜಾಪತಿ ಈ ಅಕ್ಷರದ ಪ್ರತೀಕದಲ್ಲಿ ಉಪಾಸ್ಯನಾಗಿರತಕ್ಕಂತಹ ಪ್ರಜಾಪತಿ ಪ್ರಜ್ಞಾ ಪಾಲನೆ ಮಾಡತಕ್ಕಂತಹ ಭಗವಂತನಿಗೆ ತನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ ಅಂತ ಅನುಸಂಧಾನ ಮಾಡಿಕೊಂಡು ಪ್ರಜಾಪತಿ ಆತ್ಮಾನಂ ಪರಿದದಾನಿ ಆತ್ಮಾನಂ ಪರಿದದಾನಿ ನನ್ನನ್ನು ನಾನು ಭಗವಂತನಿಗೆ ಅರ್ಪಿಸಿಕೊಂಡಿದ್ದೇನೆ ಅಂತ ಹೇಳಿಕೊಂಡು ನನ್ನ ಹೆಚ್ಚ. ಆದರೆ ಸರ್ವೇ ಸ್ಪರ್ಶಾಹ ಲೇಷೇನ ಅನಭಿಹಿತ ವಕ್ತವ್ಯ ಅಂತ ಹೇಳುದು ಒಂದೇ ಒಂದಕ್ಕೆ ಒಂದು ಅನಿಹಿತ ಅಂತ ಒಂದೊಳಗೊಂದು ಸೇರಿಕೊಂಡು ಎಲ್ಲಾ ಅಕ್ಷರಗಳನ್ನು ಲೇಷೇನ ಕಿಂಚಿತ್ತು ಒಂದೊಳಗೊಂದು ತೂರಿ ಹೋಗಿ ಅದು ಅಂತರ್ಧಾನ ಆಗಬಾರದು. ಅಷ್ಟು ಸ್ವಚ್ಛತೆ ವಾಕ್ ಶುದ್ಧಿ ಅನ್ನೋದು ಬಹಳ ಮುಖ್ಯ. ವಾಕ್ ಶುದ್ಧಿ ಇಲ್ಲದೆ ಮಂತ್ರ ಹೇಳಿದರೆ ಯಾವ ಮಾಡುವ ಶುದ್ಧವಾದ ವಾಣಿ ಶುದ್ಧವಾದ ಅಂತ ಎಲ್ಲಾ ಸ್ಪರ್ಶಾಕ್ಷರಗಳನ್ನು ಕಾಖ ಸ್ವರಗಳನ್ನು ಉಚ್ಚಾರ ಮಾಡುವಾಗ ಅವರೇ ಪ್ರತೀಕ. ಉಷ್ಮಗಳ
ಅಂದ್ರೆ ಸರಸ್ವತಿ ಸರಸ್ವತಿ ಹುಟ್ಟಿನ ಆರಾಧ್ಯ ಅಂತ ಹೇಳ್ಕೊಳ್ತಾರೆ. ಸಾಕ್ಷಾತ್ ನಾರಾಯಣದೇ ಶಿಷ್ಯರಾದ್ರೆ ರುದ್ರಾಂತರ್ಗತನಾಗಿರತಕ್ಕಂತಹ ನರಸಿಂಹನೇ ಸ್ಪರ್ಶಾಕ್ಷರಗಳ ಪ್ರತಿಪಾದ್ಯ. ರುದ್ರಾಂತರ್ಗತ ನರಸಿಂಹ ಸಂದರ್ಶನ ರುದ್ರಾಂತರ್ಗತವಾದ ಭಗವಂತನ ರೂಪಾಂತ ಅನುಸಂಧಾನ ಮಾಡಿ ಅವರು ಈ ಅಕ್ಷರಗಳನ್ನು ಉಚ್ಚಾರ ಮಾಡ್ತಾರೆ ಮತ್ತು ನಮ್ಮಿಂದ ಉಚ್ಚಾರ ಮಾಡಿಸ್ತಾರೆ. ಮಾಡಿಸುವಾಗ ಅವರ ಉದ್ದೇಶ ಏನು? ಸ್ವರಾಕ್ಷರಗಳು ಎಲ್ಲಾ ರುಜುದೇವತೆಗಳಿಗೂ ಕೂಡ ಬಲಪ್ರದವಾಗಲಿ. ಸೂಕ್ಷ್ಮಾಕ್ಷರಗಳಿಂದ ಭಗವಂತನಿಗೆ ಈ ಜೀವಗಳು ಅರ್ಪಿತವಾಗಲಿ, ಭಗವಂತನಿಗೆ ಅರ್ಪಿತವಾಗಿ ಈ ಜೀವಗಳು ಉದ್ಧಾರವಾಗಲಿ. ಸ್ಪರ್ಶಾಕ್ಷರನ್ನು ಉಚ್ಚಾರ ಮಾಡುವಾಗ ಮೃತ್ಯು ರುದ್ರ ಪ್ರಳಯಕಾರನಾದ ರುದ್ರ ಮೃತ್ಯು ದೇವತೆಯಾಗಿ ಇವರನ್ನು ಕಾಡದೆ ಈ ಜೀವನು ಮೋಕ್ಷಕ್ಕೆ ಹೋಗಲಿ ಅಂತ ನಂಬಿದ ಅಂಶಗಳು ಉಚ್ಚಾರ ಮಾಡಿ. ಮೃತ್ಯು ಆತ್ಮ ಅನ್ನು ಪರಿಹಾರ ಅಡಿದ್ರೆ ಆತ್ಮ ಅಂದ್ರೆ ಜೀವ, ಆತ್ಮ ಜೀವ ಮೋಕ್ಷಯೋಗ್ಯವಾದ ಜೀವ, ಮೃತ್ಯು ಬಂಧನದಿಂದ ಹೊರಗಾಗಿ ಮೋಕ್ಷಕ್ಕೆ ಹೋಗಲಿ. ನಾವು ಯಾರ್ಯಾರು ಏನೇನು ಮಾತಾಡ್ತೇವೆ ಅದರಲ್ಲಿ ಯಾವ್ಯಾವ ಅಂಶಗಳಿವೆ ಇದೆಲ್ಲ ಪ್ರಾಣದೇವರ ಉಪಾಸನೆ. ಪ್ರಾಣದೇವರ ನಾವು ಒಂದೊಂದು ಅಕ್ಷರ ನುಡಿಯುವಾಗಲೂ ನುಡಿಸುವ ಬರೀ ಹಂಸ ಮಂತ್ರ ಅಲ್ಲ, ನಮ್ಮ ಬಾಯಲ್ಲಿ ಬರುವ ಎಲ್ಲ ಅಕ್ಷರಗಳು ಅದು ಒಂದೊಂದು ಅಕ್ಷರ ಹೇಳುವಾಗಲು ಅವರು ಉಪಾಸನೆ ನಡೀತಾರೆ. ನಾವು ಕಾ ಅಂದಾಗ ಸ್ಪರ್ಶಾಕ್ಷರ ಅಂತ ಕಾಲದಲ್ಲಿ ಇರತಕ್ಕಂಥ ರುದ್ರಾಂತರ್ಗತನಾದಂತಹ ಭಗವಂತ ಈ ಸಾತ್ವಿಕ ಜೀವನ ಮೋಕ್ಷ ಪ್ರಣಾಮಿ ಅಂತ ಉಪಾಸನೆ ಮಾಡ್ತಾ ನಾವು ಕಾ ಅಂತ ಅನಂತ ಜೀವಗಳು ಕಾ ಅಂತಿದ್ದಾಗ ಪ್ರಾಣದೇವರ ಉಪಾಸಕ್ತಿಗೆ ಜೀವರಾಶಿಯಲ್ಲಿ ಕುಂತುಕೊಂಡು ಸ್ಪರ್ಶಾಕ್ಷರಗಳನ್ನು ಉಚ್ಚಾರ ಮಾಡ್ತಾ ಮೋಕ್ಷ ಪ್ರಧಾನ ಭಗವಂತ ಸಾತ್ವಿಕ ಜೀವನಿಗೆ ಮೋಕ್ಷ ಕೊಡಲೇ ಎಂದು ಉಪಾಸನೆ ಮಾಡ್ತಾರೆ. ಉಷ್ಮಾಕ್ಷರಗಳನ್ನು ಉಚ್ಚಾರ ಮಾಡ್ತಾ ಉಷ್ಮಾಕ್ಷರ ಮತ್ತು ಅದರ ಆಚೆ ಕ್ಷೇತ್ರ ನ್ಯಾಯನ ಉಚ್ಚಾರ ಮಾಡ್ತಾ ಸತ್ಯದ ಜೀವರು ಭಗವಂತನಿಗೆ ಅರ್ಪಿತವಾಗಿ ಭಗವಂತನನ್ನ ಉಪಾಸನೆ ಮಾಡಲಿ. ಸ್ವರಗಳನ್ನು ಉಪಾಸನೆ ಮಾಡುವಾಗ ಬಲಪ್ರದನಾಗಿ ಭಗವಂತ ಎಲ್ಲರಿಗೂ ವಿಶೇಷವಾಗಿ ಎಲ್ಲ ಜೀವಗಳ ಅಭಿಮಾನಿ ದೇವತೆಯಾಗಿರತಕ್ಕಂಥ ಬ್ರಹ್ಮವಾಯುಗಳಿಗೆ ಮತ್ತು ಋಜದೇವತೆಗಳಿಗೆ ಭಗವಂತ ಬಲಪ್ರದನಾಗಲಿ. ಅವರ ಬಂದು ವಾಯುವಿಗೆ ಬಲದೇವತ ಎಂದರೆ ಬಲ ಬಲ ಅಂದ್ರೆ ವಾಯುದೇವರ ಕ್ವಾಲಿಟಿ ಅದನ್ನು ಭಗವಂತ ಎಲ್ಲರಿಗೂ ನಮಗೆಲ್ಲರಿಗೂ ಕೊಡಲಿ, ಆ ಮೂಲಕ ಜೀವಜಾತಕ್ಕೆ ಕೊಡಲಿ ಅಂತ ವಾಯುದೇವರು ಉಪಾಸನೆ ಮಾಡ್ತಾರೆ. ಯಾರು ಏನು ಮಾತಾಡಿದ್ರು ಉಪಾಸನೆ ಮಾಡಿದ್ದಾರೆ ವಾಯುದೇವರು. ಹೀಗೆ ಅಕ್ಷರಗಳಲ್ಲಿ ಇರತಕ್ಕಂಥ ಭಗವತ್ ಶಕ್ತಿಯ ಉಪಾಸನೆ, ಅಕ್ಷರಗಳ ಉಚ್ಚಾರ, ಸ್ವರಗಳ ನಾದದ ಉಚ್ಚಾರ, ನಾದಶುದ್ಧಿ, ಅಕ್ಷರ ಶುದ್ಧಿ, ಆ ವರ್ಣಶುದ್ಧಿ ಎಂದು ಉಚ್ಚಾರ ಮಾಡತಕ್ಕಂಥ ವಿಧಾನ, ಇಷ್ಟು ವಿಷಯಗಳನ್ನು ನಮಗೆ ಸಾಮವೇದದ ಹಿನ್ನೆಲೆಯಲ್ಲಿ ಈ ಛಂದೋಗ ಉಪನಿಷತ್ತು ಕೊಡ್ತದೆ. ಇಲ್ಲಿಗೆ ನಾದೋಪಾಸನೆ ಇಂದು ವಿಷಯ ಆಗ್ತಕ್ಕಂಥ ನಾದೋಪಾಸನೆಗೆ ಸಂಬಂಧಪಟ್ಟ ವಿಷಯ ಸಂಗೀತ, ಸ್ವರಗಳು, ವರ್ಣಗಳು, ನಾದಗಳು, ಅದರಲ್ಲಿರ್ತಕ್ಕಂಥ ಅನುಸಂಧಾನ ಎನ್ನುವಂತಕ್ಕಂಥದ್ದನ್ನ ನಾವು ನೋಡಿದ್ದಾಯಿತು. ಇಲ್ಲಿಗೆ ಇವತ್ತು ಇವತ್ತಿನ ಉಪನಿಷತ್ ಚಿಂತನವನ್ನು ಮುಗಿಸೋಣ. ಮತ್ತೆ ಪ್ರಾಯಗಳ ನಾಳೆ ಮುಂದೆ ಸಾಯಂಕಾಲ ಫೋನ್ ಮಾಡ್ಲಿಕ್ಕಿಲ್ಲ ರಾಘವೇಂದ್ರ ಅವರೊಂದು ಕನಸಿನ. ಇವತ್ತು ಸಾಯಂಕಾಲ, ಇವತ್ತು ಸಾಯಂಕಾಲ ಈಗ ಮಧ್ಯಾಹ್ನ ಶ್ರೀಗ ಅವರು ಪೂಜೆ ಮಾಡಿದ ತಕ್ಷಣ ಹೊರಟುಬಿಟ್ಟು ಹೈದರಾಬಾದ್ ಹೋಗಿ ನಾಳೆ ದಿವಸ ಪೂರ್ತಿ ಹೈದರಾಬಾದ್ ನಿಂತು ನಾಡಿದ್ದು ಸಾಯಂಕಾಲ ಹೊರಟು ಬರಬೇಕು ಅಂತ ಅಂದುಕೊಂಡಿದ್ದೇವೆ. ಮತ್ತು ಇವಾಗ ಇವತ್ತು ಮಧ್ಯಾಹ್ನ ಹೈದರಾಬಾದಿಗೆ ಪ್ರಯಾಣ ಬಂದ ಮೇಲೆ ಮತ್ತೆ ಉಪನಿಷತ್ತು ಆಮೇಲೆ ವಹಿಸ್ತು. ಓಂ ಸಹನಾಭವತು ಸಹನಂಭುನಕ್ತು ಸಹ ವೀರ್ಯಂಗರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗಾನದಲ್ಲಿ ಬರ್ತಕ್ಕಂಥ ಸ್ವರಗಳ ವ್ಯತ್ಯಾಸ,
ಸ್ವರಗಳಲ್ಲಿ ಉಪಾಸನೆ ಮಾಡತಕ್ಕಂತಹ ರೂಪಗಳು ಅದರ ವ್ಯತ್ಯಾಸದಲ್ಲಿ ಬರ್ತಕ್ಕಂತಹ ದೋಷ ಅದಕ್ಕೆ ಮಾಡತಕ್ಕಂತಹ ಪ್ರತಿಕ್ರಿಯೆ ಇದನ್ನೆಲ್ಲ ಸ್ವರವರ್ಣಾತ್ಮಕವಾದ ವೈದಿಕ ವಾಂಗ್ಮಯದ ಉಪಾಸನೆಯ ವಿಶೇಷವಾಗಿ ಸಾಮವೇದಿಗಳು ಮಾಡಬೇಕಾದಂತಹ ಉಪಾಸನೆಯ ಮುಖವನ್ನ ನಾವು ಇಷ್ಟವರೆಗೆ ನೋಡಿದೆ. ಇನ್ನು ಮುಂದಿನ ಖಂಡ ಇದು ಎಂಥ ಒಂದು ಸಾಮವೇದದ ಅಥವಾ ವೈದಿಕ ಉಪಾಸನೆ ಒಂದು ವೇದಾಧ್ಯಯನ ಮಾಡತಕ್ಕಂಥ ಎರಡು ಬೇಕು, ಒಂದು ಪ್ರತಿಷ್ಠೆ, ಒಂದು ಆಯತನ ಅಂತ ಹೇಳ್ತಾರೆ. ತಾಲೂಕಾಗ ಅಂದ್ರೆ ಈ ರೀತಿ ಉಪಾಸನೆ ಮಾಡತಕ್ಕಂಥ ವೇದಾಧ್ಯಯನ ಮಾಡತಕ್ಕಂಥ ವ್ಯಕ್ತಿಯಲ್ಲಿ ಇರಬೇಕಾದಂತಹ ನಡೆ ಚರಿ ಬಿಹೇವಿಯರ್, ಅವನ ನಿತ್ಯ ಕರ್ಮ, ಅವನ ಅನುಷ್ಠಾನ, ಅವನ ಬದುಕಿನ ರೀತಿ, ಅದು ಒಂದು ಎಂಥ ನಡೆ ಇರುವವನಲ್ಲಿ ವೇದಾಧ್ಯಯನ ಫಲಕಾರಿಯಾಗುತ್ತೆ. ನಾವು ಏನಂತೇವೆ ಆಚಾರ ಸಂಪತ್ತಿ ಅಂತ, ಎಂಥ ಆಚಾರ ಇರಬೇಕು. ಎರಡನೇದು ಇದಕ್ಕೆ ಮೂಲ ಯಾವ ಯಾವ ಮೂಲದಿಂದ ಈ ವೇದಗಳು ಹೊರಟಿದ್ದಾರೆ, ಅದರ ಪ್ರತಿಷ್ಠೆ ಆಯತನ. ಐದನೇ ಯಾವ ಮೂಲದಿಂದ ಈ ಅನುಸಂಧಾನ ಬರಬೇಕು, ಎಲ್ಲ ವೇದಾಧ್ಯಯನಕ್ಕೆ ಮೂಲವಾಗಿರ್ತಕ್ಕಂಥ ಸಂಗತಿ ಯಾವುದು, ಮತ್ತು ವೇದಾಧ್ಯಯನ ಮಾಡತಕ್ಕವರಲ್ಲಿ ಇರಬೇಕಾದಂತಹ ನಡೆ ಅವನ ಚರಿ ಹೇಗಿರಬೇಕು ಅನ್ನುವುದನ್ನ ಈ ಖಂಡದಲ್ಲಿ ಅಲ್ಲಿ ಎರಡು ವಿಷಯ ಸೇರಿದಾಗ ಈ ಖಂಡ ಮುಕ್ತಾಗಿದೆ. ಮೊದಲು ನಡೆ ಹೇಗಿರಬೇಕು, ವೇದಾಧ್ಯಯನ ಮಾಡತಕ್ಕವನ ಚರಿ ಹೇಗಿರಬೇಕು ಅಂತ ತ್ರಯೋಧರ್ಮ ಸ್ಕಂಧಾ. ಧರ್ಮದ ಅಂದ್ರೆ ಧರ್ಮ ಅಂದ್ರೆ ನಾವು ನಡೆಯಬೇಕಾದ ನಡೆ, ಅದಕ್ಕೆ ಧರ್ಮ ಅಂದ್ರೆ ನಮ್ಮನ್ನ ಧಾರಣೆ ಮಾಡತಕ್ಕಂಥ ಶಕ್ತಿ, ಹೇಗೆ ನಡ್ಕೊಂಡ್ರೆ ನಮ್ಮನ್ನ ಅದು ಧಾರಣೆ ಮಾಡುತ್ತೆ, ಧರ್ಮವು ರಕ್ಷತೆ ರಕ್ಷಿತ, ಯಾವ ರೀತಿ ಬದುಕಿದ್ರೆ ನಮ್ಮ ಧರ್ಮಪಾತಕ್ಕೆ ಕಾರಣವಾಗುತ್ತೆ ಆ ನಡೆ ಅಧರ್ಮ, ಯಾವ ರೀತಿ ನಡ್ಕೊಂಡ್ರೆ ನಮ್ಮನ್ನ ನಮ್ಮ ಉದ್ಧಾರಕ್ಕೆ ಕಾರಣವಾಗುತ್ತೆ ಆ ನಡೆ ಧರ್ಮ. ಇಷ್ಟೇ ಧರ್ಮ ಮತ್ತು ಅಧರ್ಮ ಅಂತಂದ್ರೆ ನಮ್ಮನ್ನ ಮೇಲಕ್ಕೆತ್ತುವ ನಡೆ, ನಮ್ಮನ್ನ ಕೆಳಕ್ಕೆ ತಳ್ಳುವ ನಡೆ ಅಂತ ಇಷ್ಟೇ ಅರ್ಥ. ಅದಕ್ಕೆ ದೊಡ್ಡ ಪಟ್ಟಿಗೆ ತೆಗೆದಿಲ್ಲ, ಧರ್ಮಶಾಸ್ತ್ರ ಓದಬೇಕಾಗಿಲ್ಲ, ಅದಕ್ಕೆ ಧರ್ಮಶಾಸ್ತ್ರ ಓದಿದ್ರೆ ಅಧರ್ಮ ಹೆಚ್ಚು ಗೊತ್ತಾಗುತ್ತೆ, ಧರ್ಮ ಗೊತ್ತಾಗುತ್ತೆ. ಧರ್ಮದ ಬಗ್ಗೆ ತಿಳಿದುಕೊಳ್ಬೇಕಾದ ವಿಷಯ ಏನಂದ್ರೆ ಯಾವುದು ನಮ್ಮನ್ನ ಅಭ್ಯುತ್ಥಾನಕ್ಕೆ ಕಾರಣವಾಗುತ್ತೆ ಅಂದ್ರೆ ಭಗವಂತನ ಕಡೆಗೆ ಹೆಚ್ಚು ಜಾಗೃತಗೊಳಿಸುತ್ತೆ ಅದು ಧರ್ಮ. ಹಾಗಾಗಿ ಧರ್ಮದ ನಡೆ ಮೂರು ತರ, ತ್ರಯೋ ಧರ್ಮ ಸ್ಕಂಧ. ಸ್ಕಂಧ ಅಂದ್ರೆ ಒಂದು ಮರದ ಒಡ್ಡೆ ಕೂಡ ಕಾಂಡ, ಇದು ಮೂರು ಕವಲುಗಳು, ಆ ಕಾಂಡದಿಂದ ಮೂರು ಕವಲುಗಳು ಹೊರಟು ಮರ ಆಗುವಾಗ ಮೇಲಿನ ಕವಲುಗಳು, ಮೊದಲು ಕಾಂಡ ಇರುತ್ತೆ, ಕಾಂಡದಿಂದ ಕವಲುಗಳು ಹೊರಡುತ್ತವೆ. ಈ ಧರ್ಮದ ಕಾಂಡದಿಂದ ಮೂರು ಕವಲುಗಳು ಹೊರಟು ಮೂರು ವಿಧದ ಧರ್ಮದ ನಡೆ ಇದೆ. ಮೂರು ವಿಧದ ಧರ್ಮದ ನಡೆ ಯಾವುದೆಲ್ಲ ಅಂದ್ರೆ ತ್ರಯೋ ಧರ್ಮ ಸ್ಕಂಧಾ, ಯಜ್ಞ ಅಧ್ಯಯನ ದಾನವಿಧಿ ಪ್ರಥಮ, ತಪ ಏವ ದ್ವಿತೀಯ, ಬ್ರಹ್ಮಚಾರಿ ಆಚಾರ್ಯ ಕುಲವಾಸಿ ತೃತೀಯ, ಅತ್ಯಂತಂ ಆತ್ಮಾನ ಆಚಾರ್ಯ ಕುಲೇ ಅವಸಾದಯನ್. ಮೂರು ನಡೆಗಳಲ್ಲಿ ಮೊದಲನೆಯದು ಗೃಹಸ್ಥ ಧರ್ಮ, ಯಜ್ಞೋ ಅಧ್ಯಯನ ದಾನಂ ಇತಿ ಪ್ರಥಮ. ಮೊದಲನೆಯ ನಡೆ ಒಬ್ಬ ಗೃಹಸ್ಥ, ಯಾಕೆಂದ್ರೆ ಒಟ್ಟು ನಡೆಯಲ್ಲಿ ಮೆಜಾರಿಟಿ ಎಂಬುದು ಗೃಹಸ್ಥರು, ಒಟ್ಟು ಸಾಧಕರಲ್ಲಿ ಗೃಹಸ್ಥರ ಸಂಖ್ಯೆ ಹೆಚ್ಚು, ಅನಂತರ ವಾನಪ್ರಸ್ಥರ ಆಗುವುದು. ಆಮೇಲೆ ಯತಿಗಳು ವಾನಪ್ರಸ್ಥರ ಆದ್ಮೇಲೆ ಆಗ್ಬಹುದು, ಗೃಹಸ್ಥನಾದ ಕೂಡಲೇ ಆಗ್ಬಹುದು, ಅಥವಾ ಬಾಲ್ಯದಲ್ಲಿ ಆಗ್ಬಹುದು, ಅದು ಮೈನಾರಿಟಿ. ಒಟ್ಟಿನಲ್ಲಿ ಸನ್ಯಾಸಿಗಳ ಸಂಖ್ಯೆ ಮತ್ತು ಗೃಹಸ್ಥರ ಸಂಖ್ಯೆ ಸಮಾಜದಲ್ಲಿ ನೋಡಿ ಯಾವ ಕಾಲದಲ್ಲಿ, ಅದು ಸನ್ಯಾಸಿಗಳ ಸಂಖ್ಯೆ ಕಮ್ಮಿ, ಗೃಹಸ್ಥರ ಸಂಖ್ಯೆ ಹೆಚ್ಚು. ಆದ್ರಿಂದ ಸಮಷ್ಟಿ ಧರ್ಮ ಯಾವುದು ಅಂದ್ರೆ ಗೃಹಸ್ಥ ಧರ್ಮ. ಅದರ ಪೂರ್ವಭಾವಿ ಬ್ರಹ್ಮಚರ್ಯಾದ್ರೆ ಉತ್ತರ ಭಾವಿ, ಋತುವಾರಾದ್ರೆ ಉತ್ತರಾರಾದ್ರೆ ಯಾವುದು ವಾನಪ್ರಸ್ಥಾಶ್ರಮ ಉತ್ತರಾರಾಧನೆ, ಗೃಹಸ್ಥಾಶ್ರಮದ ಉತ್ತರಾರಾಧನೆ, ಬ್ರಹ್ಮಚರ್ಯಾಶ್ರಮ ಗೃಹಸ್ಥಾಶ್ರಮದ ಪೂರ್ವಾರಾಧನೆ, ಅದನ್ನ ಆರಾಧನೆ ಯಾವುದಂದ್ರೆ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದ ಆರಾಧನೆ ಪದ್ಧತಿ ಹೇಗಿರಬೇಕು ಅನ್ನೋದು ಅದು ಮುಖ್ಯ. ನಾಲ್ಕು ಆಶ್ರಮಗಳಲ್ಲಿ ಮಹಾ ಆಶ್ರಮ, ಸನ್ಯಾಸಾಶ್ರಮ, ಆದರೆ ಅದು ಕೆಲವೇ ಜನಕ್ಕೆ ಸಾಧ್ಯವಾಗುತ್ತೆ, ಸಮಷ್ಟಿಗೆ ಸಾಧ್ಯವಾಗತಕ್ಕಂಥದ್ದು ಧರ್ಮ ಅಂದ್ರೆ ಗೃಹಸ್ಥ ಧರ್ಮ. ಗೃಹಸ್ಥ ಧರ್ಮ ಏನಂದ್ರೆ ಯಜ್ಞ ಅಧ್ಯಯನ ದಾನವಿಧಿ ಪ್ರಥಮ. ಗೃಹಸ್ಥ ಧರ್ಮಕ್ಕೆ ಮೂರೇ ಮುಖ ಅಂತ, ಯಜ್ಞ ಅಧ್ಯಯನ ಮತ್ತು ದಾನ, ಇದನ್ನೇ ತ್ರಿಧರ್ಮ ಅಂತ. ಯಜ್ಞ ಅಧ್ಯಯನ ದಾನ, ಅದನ್ನ ಯಜ್ಞ ಧರ್ಮದಲ್ಲಿ ಎರಡು ಬಂತು, ತಾನು ಮಾಡುವುದು ಇನ್ನೊಬ್ಬರತ್ತೆ ಮಾಡಿಸು ಅಂದ್ರೆ ಷಡ್ಕರ್ಮ, ತ್ರಿಕರ್ಮವೇ ಷಡ್ಕರ್ಮ. ಯಜ್ಞ ಅಂದ್ರೆ ಯಜನ ಯಾಜನ, ಯಜ್ಞದಲ್ಲಿ ಎರಡು ಮುಖ, ತಾನು ಮಾಡುವುದು. ಯಜ್ಞ ಅಂದ್ರೆ ಅಗ್ನಿಮುಖದಲ್ಲಿ ಆರಾಧನೆ ವಿಶೇಷ, ಅಲ್ಲಿ ಬಂದಿರತಕ್ಕಂಥ ದೇವತಾರಾಧನೆ ಜನರು ಭಗವಂತನ ಆರಾಧನೆ, ಅದು ಯಾವುದೇ ಪ್ರತೀಕದಲ್ಲಿ ಆಗುತ್ತೆ, ಯಜದೇವ ಪೂಜಾ
ಮೇಲೆ ಹೇಳಿದನು ಅದನ್ನು ಕೈಬಿಟ್ಟಾಗಿದೆ ಎಂದು. ಅಗ್ನಿಮುಖದಲ್ಲಿ ನಿರಂತರ ಭಗವಂತನ ಆರಾಧನೆ ನಡೆಯಬೇಕು ತಿಳಿಸುತ್ತದೆ. ಎರಡನೇದು ಅಧ್ಯಯನ, ಇದು ಅಧ್ಯಯನ ಓದುವುದು ಓದಿಸು. ಯಜನ ಯಾಜನ ಯಜ್ಞಕ್ಕೆ ಮುಖ ಅಧ್ಯಯನ ಅಧ್ಯಯನ ಅಧ್ಯಾಪನ. ನಾವು ನಿರಂತರ ಕಲಿಯೋದು ಮತ್ತು ವಿದ್ಯಾರ್ಥಿಗಳಿಗೆ ವೇದವನ್ನು ಹೇಳುವುದು. ಅಧ್ಯಯನ ಅಂದ್ರೆ ವೇದಾಧ್ಯಯನವೇ ಮುಖ್ಯ ಮತ್ತು ವೇದಕ್ಕೆ ಸಂಬಂಧಪಟ್ಟಂತಹ ವೇದಾಂತಗಳು ವೈದಿಕ ವಾಗ್ಮಯದ ಅಧ್ಯಯನ, ವೈದಿಕ ವಾಗ್ಮಯದ ಅಧ್ಯಯನ, ವೈದಿಕ ವಾಗ್ಮಯದ ಅಧ್ಯಯನ ನಿರಂತರ ಅಧ್ಯಯನ ಅಧ್ಯಯನ. ಇದು ಕೂಡ ನಾನು ಹೇಳುದು ಧರ್ಮ ಅಂತ ಯಾವುದು ಹೇಳಿದ್ದಾರೆ, ವೇದದಲ್ಲಿ ಹೇಳಿದ ಧರ್ಮ ಇವತ್ತು ಯಾವುದು ಆಚರಣೆ ಇಲ್ಲ. ಯಜ್ಞ ಇಲ್ವಾ? ಅಧ್ಯಯನ, ನಿರಂತರ ವೇದಾಧ್ಯಯನ, ನಿರಂತರ ವೇದ ಪ್ರವಚನ. ಯಾರು ಮಾಡ್ತಾರೆ? ಯಾರು ಮಾಡ್ತಾರೋ ಇದು ಬೇರೆ ಉರುವಿದ್ದಾರೆ, ಅರ್ಥ ಜ್ಞಾನ ಇಲ್ಲದೆ ಉರುವಿದ್ದಾರೆ, ವ್ಯರ್ಥವಾಗಿ ಉರುವಿದ್ದಾರೆ, ನಮಗೆ ಗೊತ್ತಿಲ್ಲ ಇರುವಂತಿಗಳು. ಅಧ್ಯಯನ ಅಧ್ಯಾಯ ಮಾಡಿರ್ತಕ್ಕಂಥದ್ದು ವೇದದ ನಿಜವಾದ ಅರ್ಥದ ಅಧ್ಯಯನ ಅರ್ಥ ಚಿಂತನೆ ಅಧ್ಯಾಪನ ಅರ್ಥವನ್ನು ನಮಗೆ ಈ ನಿರಂತರ ವೇದದ ಅರ್ಥದ ಮನನ ರೂಪವಾಗಿರ್ತಕ್ಕಂಥ ಧರ್ಮವು ಕೂಡ ಇವತ್ತು ಧರ್ಮವಾಗಿ ಉಳಿದಿಲ್ಲ. ಅದರ ಮೂಲಭೂತವಾದ ಧರ್ಮ ಇಲ್ಲ ಇದು. ಅದರ ಅವಾಂತರ ಧರ್ಮಗಳದ್ದೇ ಹಾರಾಟ, ಮೂವತ್ತ ಅದ್ರ ಮೇಲೆ ದೊಡ್ಡ ಗಲಾಟೆ. ಅವರು ಹೇಗೆ ನಡೀಬೇಕು, ಯಾಕೆ ಕೊಡ್ಬೇಕು, ಯಾಕೆ ನಿಲ್ಬೇಕು ಅನ್ನೋದೇ ದೊಡ್ಡ ಗಲಾಟೆ. ವೇದ ಓದಬೇಕು ಅನ್ನೋ ಗಲಾಟೆಗೆ ಆ ವಿಷಯವೇ ಇಲ್ಲ. ಎರಡನೇದು ಅಧ್ಯಯನ, ಶಾಸ್ತ್ರದ ನಿರಂತರ ಅಧ್ಯಯನ. ಸದಾ ಮನಸ್ಸಿನಲ್ಲಿ ಶಾಸ್ತ್ರದ ಚಿಂತನ ನಡೀಬೇಕು. ಯಾರು ಕೇಳಲಿಕ್ಕೆ ಅಪೇಕ್ಷೆ ಪಡ್ತಾರೆ, ಜಿಜ್ಞಾಸುಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರಿಗೆ ನಿರಂತರ ಪಾಠ ಪ್ರವಚನ ಮಾಡಬೇಕು. ಇದು ಎರಡನೇದು. ಅಂದರೆ ಮೊದಲು ಭಗವದ್ ಆರಾಧನೆ, ಎರಡನೇದು ಜ್ಞಾನ ಪ್ರಸಾರ. ಜ್ಞಾನ ಪ್ರಸಾರವೇ ಭಗವಂತನ, ಯಾಕೆಂದ್ರೆ ಜ್ಞಾನೀತು ಅತ್ವೈವ ವಿಮತ. ಭಗವಂತನ ಪೂಜೆ ಬರೇ ಧ್ಯಾನ ರೂಪದಲ್ಲಿ ಪ್ರತಿಮಾ ಪೂಜೆ ಮಾಡಿದರೆ ಸಾಲದು, ಜ್ಞಾನದ ಪೂಜೆ ನಡೆಯಿತು. ಯಾಕೆಂದ್ರೆ ಜ್ಞಾನ ಅನ್ನೋದು ಭಗವಂತನ ಮುಖ್ಯ ಪ್ರತೀಕ, ಅಗ್ನಿಗಿಂತ ದೊಡ್ಡ ಪ್ರತೀಕ ಜ್ಞಾನ. ಅದರಿಂದ ಜ್ಞಾನಿಗಳು ಭಗವಂತನ ಅತ್ಯಂತ ಮುಖ್ಯ ಪ್ರತೀಕ, ಅಗ್ನಿಗಿಂತ ಹೆಚ್ಚು ಮುಖ್ಯವಾದ ಪ್ರತೀಕ. ಅಂದ್ರೆ ಜ್ಞಾನದ ಮುಖದಲ್ಲಿ ಆರಾಧನೆ ನಡೆಯಿತು. ಅದು ನಡೆಯದೇ ಇದ್ರೆ ಧರ್ಮ ಸಾಂಕೇತಿಕ ಧರ್ಮ. ಹಾಗಾಗಿ ಒಂದು ಅಗ್ನಿಮುಖದಲ್ಲಿ ಅಂದ್ರೆ ಕ್ರಿಯಾರೂಪವಾಗಿ ಪೂಜೆ, ಮತ್ತೊಂದು ಜ್ಞಾನ, ಒಂದು ಕರ್ಮರೂಪವಾದ ಕರ್ಮದಿಂದ ಪೂಜೆ, ಜ್ಞಾನದಿಂದ ಪೂಜೆ. ಕರ್ಮದಿಂದ ಪೂಜೆ ಅಗ್ನಿ ಪ್ರತಿಮೆ ಇತ್ಯಾದಿಗಳಲ್ಲಿ ನಮ್ಮ ನಿತ್ಯ ಪೂಜೆ. ಜ್ಞಾನದ ಮೂಲಕ ಪೂಜೆ ಗ್ರಂಥಿ ನಿರಂತರ ವಿಷಯ ತಿಳ್ಕೊಳ್ಳೋದು ಅವರ ಅಧ್ಯಾಪನ. ಇಲ್ಲಿ ಒಂದು ವಿಷಯ, ಇದನ್ನೇ ಕೃಷ್ಣ ಅಧ್ಯಯನ ಅನ್ನೋ ಶಬ್ದವನ್ನು ಬಿಟ್ಟು ಮೂರು ಕರ್ಮಗಳು ಅಂತ ಹೇಳ್ತಾರೆ. ಯಜ್ಞ ದಾನ ತಪಸ್ಕರ್ಮ ನತ್ಯಾಜ್ಯಂ ಕಾರ್ಯದೈವ ತತ್ ಅಂತ. ಇಲ್ಲಿ ಯಜ್ಞ ಅಧ್ಯಯನ ತಪ ದಾನ, ಯಜ್ಞ ಅಧ್ಯಯನ ದಾನ. ಇಲ್ಲಿ ಮೂರು, ಮೂರನೇ ಕರ್ಮ ದಾನ ಕೊಡುವುದು ಮತ್ತು ದಾನ ಕೊಡುವುದು ದಾನ ತೆಗೆದುಕೊಂಡು ಎರಡು ಷಡ್ಕರ್ಮ ಅಂತ ಹೇಳಿದೆ. ಆದರೆ ಮುಖ್ಯ ಅದನ್ನು ಮಾತ್ರ ನೋಡಿ ಅಂದ್ರೆ ನಿಜವಾದ ಮುಖ್ಯ ಕರ್ಮ ಆರಲ್ಲ, ಮೂರೇ. ಇನ್ನೊಬ್ಬರಿಗೆ ಯಜ್ಞ ಮಾಡಿಸಬೇಕು ಅನ್ನೋದು ನಿಯತ ಅಲ್ಲ, ಮಾಡಿಸಬಹುದು. ಷಟ್ಕರ್ಮಾಧಿಕ ಇನ್ನೊಬ್ಬರಿಗೆ ಯಜ್ಞ ಮಾಡಿಸಬಹುದು, ಆದ್ರೆ ಇನ್ನೊಬ್ಬರಿಗೆ ಯಜ್ಞ ಮಾಡಿಸಬೇಕು ಅನ್ನೋದು ಬ್ರಾಹ್ಮಣನದು, ಅದು ವಿಧಿಯಲ್ಲ. ವಿಧಿ ಯಾವುದಂದ್ರೆ ಅವನು ತಾನು ನಿರಂತರವಾಗಿ ಆರಾಧನೆ ಮಾಡಬೇಕು, ಇನ್ನೊಬ್ಬರಿಗೆ ಮಾಡಿಸಬಹುದು. ಯಾಕಂದ್ರೆ ಯಾರಾದ್ರೂ ಹೇಳ್ಕೊಂಡು ಬರ್ಬೇಕಲ್ಲ, ಇನ್ನೊಬ್ಬರಿಗೆ ಗೊತ್ತಿರದಿದ್ದಾಗ ನೀನು ಹೇಳಿಕೊಡು. ಆದ್ರೆ ಇನ್ನೊಬ್ಬರಿಗೆ ಮಾಡಿಸುವುದು ಬ್ರಾಹ್ಮಣನ ನಿತ್ಯ ಕರ್ಮ ಅಲ್ಲ, ನಿತ್ಯ ಕರ್ಮ ಮಾಡು. ಹಾಗೆ ಇನ್ನೊಬ್ಬರಿಗೆ ಪಾಠ ಹೇಳುವುದು ಬ್ರಾಹ್ಮಣನ ನಿತ್ಯ ಕರ್ಮ ಆಗ್ಬೇಕಾಗಿದೆ. ಯಾಕಂದ್ರೆ ಕೇಳುವರು ಸಿಕ್ಕಿದ್ರೆ ಹೇಳು, ಇವನು ತಿಳಿಯೋದು ಮುಖ್ಯ ನಿತ್ಯ ಕರ್ಮ, ನಿರಂತರ ಅಧ್ಯಯನ ಮುಖ್ಯ ಕರ್ಮ. ತಾನು ತಿಳಿದಂತ ಇನ್ನೊಬ್ಬರಿಗೆ ಹೇಳಬೇಕು ಅಷ್ಟೇ. ಅದನ್ನ ಹೇಳಲಿಕ್ಕೆ ಸಿಕ್ಕಿದಾಗ ಅದು ಹೇಳಲಿಕ್ಕೆ ಯಾರು ಸಿಗಲಿಲ್ಲ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಸೋಪ್ ಬಾಕ್ಸ್ ಇಟ್ಕೊಂಡು, ಅದಕ್ಕೆ ಶ್ರೋತೃಗಳು ಜಿಜ್ಞಾಸುಗಳು ಇದ್ದಾಗ, ಕೇಳುವ ಅಪೇಕ್ಷೆ ಇದ್ದವರು ಅಧಿಕಾರಿಗಳಿದ್ದಾಗ. ಅಂದ್ರೆ ಅಧ್ಯಾಪನ ಅನ್ನೋದು ಯಾಜನದಷ್ಟು ಮುಖ್ಯ. ಅಧ್ಯಯನ ಅಂದ್ರೆ ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸುವುದು. ಯಾಕೆಂದ್ರೆ ಜ್ಞಾನ ಒಂದು ಪ್ರಾಚೀನ ಶಾಸ್ತ್ರಕಾರನ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ, ಅದನ್ನು ಕೃಷ್ಣಾವತಾರದಲ್ಲಿ ತೋರಿಸಿಕೊಟ್ಟರು. ಮನುಷ್ಯ ಹುಟ್ಟುವುದು ಸಾಯುವುದು ಅದು ಒಂದು ನಿರಂತರತೆಗೆ, ಅದಕ್ಕೆ ಯಾರು ತರೀಕರಿಸಿಕೊಳ್ಳಬಾರದು. ನಾಶ ಆಗುವಂತಹ ಒಂದು ಸಹಜ ದೇಹ ನಾಶ ಆಗಬೇಕಾದ್ರೆ, ಆದ್ರೆ ಯಾವುದು ನಾಶ ಆಗಬಾರದು ಅಂದ್ರೆ ಜ್ಞಾನ ನಾಶ ಆಗಬಾರದು. ದೇಹ ನಾಶ ಆಗೋದಕ್ಕೋಸ್ಕರ ಆಗಬೇಕಾಗಿಲ್ಲ, ಜ್ಞಾನ ನಾಶಕ್ಕೋಸ್ಕರ ಆಗಬೇಕು. ಅದನ್ನ ಕೃಷ್ಣ ಹದಿನೆಂಟು ಅಕ್ಷೋಹಿಣಿ ಸೇನೆ ನಾಶ ಆದಾಗ ಕೃಷ್ಣ ಚಿಂತೆ ಮಾಡಲಿಲ್ಲ, ನನ್ನ ಮುಖದಲ್ಲಿ ಅದರ ಬೇಸರದ ಕಳೆಯನ್ನು ತೋರಿಸಲಿಲ್ಲ. ಆದ್ರೆ ಭೀಷ್ಮಾಚಾರ್ಯರು ಮಧ್ಯಕಾಲ ಸಮೀಪಿಸಿ ಬಂದಾಗ ಕೃಷ್ಣ ಗಂಭೀರ ಆಗಿರ್ತಾರೆ, ಹೋಗು, ಅವನು ಸಾಯ್ತಾ ಇದ್ದಾನೆ, ಅವನು ಸಾಯೋ ಮುಂಚೆ ಅವನಲ್ಲಿ ಜ್ಞಾನ ಹೇಳ್ಕೊಂಡು ಜ್ಞಾನ ನಾಶ ಆಗಬಾರದು. ಆದ್ದರಿಂದ ಆ
ವಚನೆ ಏವೇತಿನ ಮೌದ್ಯಲ್ಯ ತದ್ಧಿ ತಪಸ್ ತದ್ಧಿ ತಪಃ. ತಪಸ್ಸು ಅಂದ್ರೆ ನೀನು ಓದು ಇನ್ನೊಬ್ಬರಿಗೆ ಹೇಳು. ಇದೇ ಜೀವನದ ದೊಡ್ಡ ತಪಸ್ಸು. ಇದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಂಡು ಕಾರ್ಡನ್ನು ಕೂತ್ಕೊಂಡು ಮಾಡೋ ತಪಸ್ಸಿನಿಂದ ಒಬ್ಬನ ಉದ್ಧಾರ ಆಗುತ್ತೆ, ಇಲ್ಲಿ ಸಮಾಜದ ಉದ್ಧಾರ ಆಗುತ್ತೆ. ಇದು ದೊಡ್ಡ ತಪಸ್ಸು. ಅದರಿಂದ ನಾವು ತಿಳ್ಕೊಳ್ಳೋದು ಇನ್ನೊಬ್ಬರಿಗೆ ಹೇಳೋದು, ಇದಕ್ಕಿಂತ ದೊಡ್ಡ ತಪಸ್ಸೇ ಇಲ್ಲ. ಅದೆಲ್ಲ ತಪಃ ಅನ್ನೋ ಶಬ್ದದಲ್ಲಿ ಅಧ್ಯಯನ ಅಧ್ಯಾಪನ ಎರಡು ಸೇರಿದ್ದು. ಅದು ಕೃಷ್ಣ ಹೇಳಿದ ಯಜ್ಞದಾನ ತಪಸ್ಸು. ಅದರ ನಂತರ ಮಾನವಸ್ಥ ನಾಡಿಗೆ ಹೋಗಿ ಮಾಡುವುದು ತಪಸ್ಸು, ಸನ್ಯಾಸಿಗಳು ಮಾಡುವುದು ತಪಸ್ಸು, ಎಲ್ಲರ ಕರ್ಮವೂ ಬಂತು. ಅಧ್ಯಯನ ಅಂತ ಹಾಕಿದ್ರೆ ಒಂದು ಏಕದೇಶ ತಪಸ್ಸು ಅನ್ನೋ ಶಬ್ದ ಸರ್ವತ್ರ ಆಗಿ. ಆದ್ದರಿಂದ ತಪಸ್ಸು ಅನ್ನುವುದು ಬ್ರಹ್ಮಚಾರಿಗಳಿಗೂ, ಗೃಹಸ್ಥರಿಗೂ, ವಾನಪ್ರಸ್ಥರಿಗೂ, ಸನ್ಯಾಸಿಗಳಿಗೂ ಕಾಮನ್ ಆಗಿರುತ್ತೆ. ಅದು ಅಧ್ಯಯನ, ಅಧ್ಯಾಪನ ಮತ್ತು ಧ್ಯಾನ. ಉಳಿದಂತೆರಡು ಗೃಹಸ್ಥರಿಗೆ ಎಕ್ಸ್ಕ್ಲೂಸಿವ್ ಯಜ್ಞ ಮತ್ತು ದಾನ. ಬ್ರಹ್ಮಚಾರಿ ದಾನ ಮಾಡುವಾಗ, ಯಾಕೆ ದಾನ ಮಾಡಿದವನು ಏನು ಇಲ್ಲ, ಇದ್ದ ದಾನ ಮಾಡೋದು ಇಂಡಿಯಾಗೆ ನಮ್ಮ ಮನೆ ಕಂಡುಕೊಳ್ಳಿಕ್ಕೆ ಹೋಗುದಿಲ್ಲ ದಾನ. ಆಮೇಲೆ ವಾನಪ್ರಸ್ಥರಿಗೆ ಎಲ್ಲ ಮಕ್ಕಳಿಗೆ ಬಿಟ್ಟುಬಿಟ್ಟು ಕೈಯಲ್ಲಿ ಕೊಟ್ಟರೆ ಬರೆಯಲ್ಲಿ ಗಾಡಿ ಕೊಡುವ, ಅವನು ದಾನ ಕೊಡೋದಿಲ್ಲ. ಸನ್ಯಾಸಿಗಳು ಪ್ರಾಪರ್ಟಿಯನ್ನು ತ್ಯಾಗ ಮಾಡಿ ಸನ್ಯಾಸ ಅವರು ದಾನ ಕೊಡುವುದಿಲ್ಲ. ಅವರು ಸನ್ಯಾಸದ ದಾನ ಮಾಡುವುದು ದಾನ ಕೊಡ್ತಾರೆ. ಅದೊಂದೇ ಅವ್ರ ಬಿಟ್ಟಿಗೆ ದಾನ ಮಾಡಬಹುದು, ಯಾರ ದಾನ ಮಾಡಬಹುದು, ಇದು ಬಿಟ್ಟರೆ ಯಾವ ದಾನ ಮಾಡಲಿಕ್ಕೆ ಅವರಲ್ಲ. ಮೂರನೇ ಅವರನ್ನು ದೇವದಾನ ಸೆಟ್ಟು ದಾನ ಮಾಡಬಹುದು, ಸನ್ಯಾಸ ದಾನ ಮಾಡಬಹುದು, ಯಾರ ದಾನ ಮಾಡಬಹುದು, ಅದು ಬಿಟ್ಟರೆ ಯಾವ ದಾನ ಇಲ್ಲ. ದಾನ ಅಲ್ಲಿಯೂ ಅಷ್ಟೇ, ದಾನ ಪ್ರತಿಗ್ರಹ. ಪ್ರತಿಗ್ರಹ ತಗೋಬಹುದು, ತಗೋಬೇಕು ಅಂತಲ್ಲ, ತಗೊಳ್ಳದೇ ಇದ್ರೆ ಬಾರಿ ಒಳ್ಳೆಯದು, ತಗೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ, ನಮ್ಮ ಶಂಕರ್ ಮಾತಾಡಬೇಕು, ತಗೋಬೇಕು ಅಂತ ಬಿಟ್ಟು ತಗೋಬಾರದು. ಬ್ರಾಹ್ಮಣರು ತೆಗೆದುಕೊಳ್ಳದೇ ಇದ್ರೆ ಬಹಳ ವಿಶೇಷ ಆಗುತ್ತೆ. ದ್ರೋಣಾಚಾರ ಯಾವುದು ತಗೊಳ್ಳದೇ ಇರತಕ್ಕ ದೀಕ್ಷತೆ ಉಂಟು. ನಿಜವಾದ ಬ್ರಾಹ್ಮಣ ಅವನು ದಾನ ಮಾಡಬೇಕು ಅಂತ ದಾನ ತಗೋಬಾರದು. ಅದು ತಗೊಂಡ್ರೆ ದೋಷ ಇಲ್ಲ, ತಗೊಳ್ಬೇಕು ಅನ್ನೋದು ವಿಧಿ ಮಾಡ್ಕೋಬಾರ್ದು. ನಾವು ಬ್ರಾಹ್ಮಣ ತಗೊಂಡ್ರೆ ತಗೊಳ್ಳುವುದೇ ಒಂದು ಸಂಪ್ರದಾಯ ಆಗಬೇಕು. ಮನುಷ್ಯ ಬದುಕಬೇಕು, ಯಾರಾದ್ರೂ ಕೊಟ್ರೆ ತಗೊಳ್ಬೇಕು, ಅದು ಪ್ರಶ್ನೆ ಇಲ್ಲ. ಆದ್ರೆ ನನಗೆ ದಾನ ಕೊಟ್ರೆ ಇದು ಕೇಳಬಾರ್ದು, ಅಥವಾ ಇಂಥದ್ದು ಕೊಟ್ರೆ ಇದು ಕೇಳಬಾರ್ದು. ಅವನಂದ್ರೆ ಇದ್ದದ್ದನ್ನ ಯಥಾಶಕ್ತಿ ಇನ್ನೊಬ್ಬರಿಗೆ ಕೊಡಬೇಕು. ಅದರಿಂದ ದಾನ ಅಂತ ಮುಖ್ಯವಾಗಿರ್ಬೋದು. ಗೃಹಸ್ಥ ಧರ್ಮ ಮುರೆ, ಧರ್ಮ ಆದ್ರೆ ಮುರೆ. ನಿರಂತರವಾಗಿ ಭಗವಂತನ ಬಗೆಗೆ ಮನಸ್ಸು ನೆಲೆಗೊಳಿಸು. ನಿನ್ನ ಜೀವನದ ಪ್ರತಿಯೊಂದು ಕ್ರಿಯೆಯನ್ನು ಭಗವಂತನ ಪೂಜೆಯಾಗಿ ಮಾಡು. ವಿಶೇಷವಾಗಿ ಅಂತರಿಮುಖದಲ್ಲಿ ಭಗವಂತನ ಆರಾಧನೆ ಮಾಡು. ನಿರಂತರ ಶಾಸ್ತ್ರ ಅಧ್ಯಯನ ಮಾಡು ಮತ್ತು ಶಾಸ್ತ್ರಾಧ್ಯಯನ ಮಾಡಿದ್ದನ್ನ ನಿನ್ನ ಮುಂದಿನ ತಲೆಮಾರಿಗೆ ಕೊಟ್ಟು. ಮೂರನೇದ್ದು ದಾನ. ಏನು ಇದೆ, ಜ್ಞಾನದಾನ ಆಯಿತು, ಅದು ಪ್ರತ್ಯೇಕ ಎಕ್ಸ್ಕ್ಲೂಸಿವ್. ಅದಲ್ಲದೆ ಮೆಟೀರಿಯಲ್ ನಮ್ಮಲ್ಲಿ ಇರತಕ್ಕಂತಹ ದೈಹಿಕ ಸಂಪತ್ತಿನಲ್ಲಿ ನಮ್ಮಲ್ಲಿ ಅನ್ನ ಇದೆ, ನಾವು ಮುಂದೆ ಸ್ವಲ್ಪ ಮಿಗಿತಾ ಇದೆ. ಒಬ್ಬ ಉಪವಾಸ ಇದ್ದವನಿಗೆ ಹಾಕುವುದು, ಅವನು ಉಪವಾಸ ಇದ್ದಾನೆ, ನಮ್ಮ ಹತ್ರ ಮೂರು ದಿವಸಕ್ಕೆ ಬೇಕಾದಷ್ಟು ಅಕ್ಕಿ ದಾಸ್ತಾನೆ ಅಷ್ಟೇ. ಮೂರು ದಿವಸಕ್ಕೆ, ಮೂರು ವರ್ಷಕ್ಕೆ ಅಲ್ಲ, ಮೂರು ದಿವಸಕ್ಕೆ ಕಟ್ಟಿಬಿಟ್ಟು. ಅವನು ಒಬ್ಬ ಮೂರು ದಿವಸದ ಉಪವಾಸ ಇದ್ದಾನೆ, ನಮ್ದು ಮೂರು ಹತ್ತು ಊಟಕ್ಕೆ ಇದೆ. ಅವಾಗ ನಾವು ಒಂದು ಒಟ್ಟು ಮೂರು ದಿನ ಊಟ ಕಮ್ಮಿ ಮಾಡಿಕೊಂಡು ಅವರು ಮೂರು ದಿವಸದ ಉಪವಾಸ ಇರುವಂತೆ. ಇದು ದಾನ. ಅದರಿಂದ ಯಾರಿಗೆ ಇದು ಒಂಥರದ ಬಹಳ ವಾಚಿನ ಹೇಳ್ತಕ್ಕಂಥ ಕಾನ್ಸೆಪ್ಟ್ ಸೋಷಿಯಲಿಸಂ. ಸೋಷಿಯಾಲಜಿ ಸೋಷಿಯಲಿಸಂ ಏನು ಅಂದ್ರೆ, ಇರದೇ ಇದ್ದವರು ಯಾರಿರ್ತಾರೆ ಅಂತವರು, ಇದ್ದವರು ಇರದೇ ಇದ್ದವರು ತಮ್ಮಲ್ಲಿದ್ದ ಸರ್ಪ್ಲಸ್ ಅನ್ನು ಕೊಟ್ಟು ಇಂಬ್ಯಾಲೆನ್ಸ್ ಅನ್ನು, ಸೋಷಿಯಲ್ ಇಂಬ್ಯಾಲೆನ್ಸ್ ಅನ್ನು ತೆಗಿಬೇಕು. ನನ್ನ ಇದ್ದ ಸರ್ಪ್ಲಸ್ ಅನ್ನು ಇರದೇ ಇದ್ದವರಿಗೆ ಕೊಡಬೇಕು. ಆವಾಗ ಎಲ್ಲರಿಗೂ ಹಂಚಿ ಬದುಕು. ಇವತ್ತು ರಾಜಕೀಯ ಒಂದು ಸೋಷಿಯಲಿಸಂ ಅಂದ್ರೆ ಇವರು ಬಲಾತ್ಕಾರವಾಗಿ ಶ್ರೀಮಂತರು ದೋಚಿತ ಬಡವರಿಗೆ ಹಂಚುತ್ತಾರೆ. ಶ್ರೀಮಂತರು ತಮ್ಮ ಕರ್ತವ್ಯ ಅಂತ ಬಡವರಿಗೆ ಕೊಡಿ, ಅವರ ಮನ ಪರಿವರ್ತನೆ ಮಾಡಿ ಹೇಳ್ತದೆ. ಅಂತ ದಾನ ನಮ್ಮ ಹತ್ರ ಇದ್ದದ್ದನ್ನ ಯಾವಾಗಲೂ ಗೃಹಸ್ಥ ಧರ್ಮ ಹಿಂದಿನ ಕಾಲದಲ್ಲಿ ಆ ಸಂಪ್ರದಾಯವೇ. ಮಧ್ಯಾಹ್ನ ಊಟ ಮಾಡಬೇಕಾಗಿದ್ರೆ ಮನೆ ಬಾಗಿಲು ನಿಂತು ಯಾರಾದ್ರೂ ಬಂದಿದ್ದಾರೆ ಊರಿಗೆ, ಅತಿಥಿಗಳು ಅವರನ್ನು ಕರೆದು ಅವರಿಗೆ ಊಟ ಹಾಕಿದ್ರು. ಅಂತ ಬರೇ ಮನುಷ್ಯರಿಗೆ ಅಷ್ಟೇ ಅಲ್ಲ, ಅವರಿಗೆ ಇಷ್ಟೆಲ್ಲ ದೇವತೆಗಳಿಗೆ ಅನ್ನದಾನ ಮಾಡಬೇಕು, ಪೂಜೆ ಪಿತೃಗಳಿಗೆ ಅನ್ನದಾನ ಮಾಡಬೇಕು, ಪಿತೃ ದೇವತೆಗಳಿಗೆ ಪಿಂಡ ಪ್ರದಾನ ಮಾಡಬೇಕು, ಆಮೇಲೆ ಮನುಷ್ಯರಿಗೆ ಅನ್ನದಾನ ಮಾಡಬೇಕು. ಆಮೇಲೆ ಅಲ್ಲಿ ಬಂದಿರತಕ್ಕಂತಹ ಅವರು ತೋಟದಲ್ಲಿರತಕ್ಕಂತಹ ಹಕ್ಕಿ ಪಕ್ಕಿ ನಾಯಿಗಳಿಗೆ ಕೂಡ ಬಲಿ ಕಟ್ಟಬೇಕು. ಸುತ್ತಮುತ್ತ ಇರುವ ಸಮಸ್ತ ಪ್ರಾಣಿಗಳನ್ನು ಸಾಕುವ ಜವಾಬ್ದಾರಿ. ಆದ್ದರಿಂದ ಅವರು ಎಲ್ಲ ಪ್ರಾಣಿಗಳಿಗೆ ಅನ್ನದಾನ ಮಾಡಿ ಬದುಕಿಸುವುದು ಸಾಕಬೇಕು. ಇದು ಇಷ್ಟು ಗೃಹಸ್ಥ ಧರ್ಮ. ಯಜ್ಞ, ಅಧ್ಯಯನ, ದಾನ ಸಾಮಾನ್ಯವಾಗಿ ಈ ಮೂರು ಇವತ್ತು ನಿಜವಾದ ಧಾರ್ಮಿಕವಾಗಿರುವ ಆಚರಣೆಯಲ್ಲಿ ಉಳಿದಿದ್ದು. ಯಜ್ಞ ಅದರ ಮುಖದಲ್ಲಿ ಆಲ್ಮೋಸ್ಟ್ ಸುಮ್ಮನೆ ಯಾವುದೋ ಒಂದು ವರ್ಷಕ್ಕೊಮ್ಮೆ ಏನಾದರೂ ಶಾಂತಿ ಹೋಮ, ನವಗ್ರಹ ಹೋಮ, ಗ್ರಹಚಾರ ಇದೆ ಅಂತ ಹೇಳಿದ್ರೆ ನವಗ್ರಹ
ಏನು ವ್ಯಾಸಂಗ ಅಂದ್ರೆ ಅವರು ತಮಗೆ ಬೇಕಾದಂತಹ ಆಹಾರ ಧಾನ್ಯಗಳನ್ನು ಅವರೇ ಬೆಳೆಸಿಕೊಳ್ಳಬೇಕು.
ಅಡಿಗೆ ಮಾಡಿದ್ರು ಭಿಕ್ಷೆ ಕೊಟ್ಟರು ಅಂತ ಚಿಂತೆ